ಎಸ್ಸಿನ ತುಮಕೂರು ಕಾಂಗ್ರೆಸ್ ಕಚೇರಿಯಲ್ಲಿ ರಾಜಣ್ಣನ ರೌದ್ರಾವತಾರ ಪ್ರದರ್ಶನವಾಗಿದೆ. ವೀಕ್ಷಕರೇ, ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗಿದವರ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜಣ್ಣನವರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಮಾಜಿ ಶಾಸಕ ರಾಜಣ್ಣ ಈ ರೀತಿಯಾಗಿ ಕೆಂಡಾಮಂಡಲವಾಗಿದ್ದಾರೆ. ಪರಮೇಶ್ವರ್ ಹಟಾವೋ ಕಾಂಗ್ರೆಸ್ ಬಚಾವೋ ಅಂತ ಭಿತ್ತಿ ಪತ್ರವನ್ನ ಹಾಕಲಾಗಿತ್ತು. ಇದು ರಾಜಣ್ಣನ ಪಿತೂರಿ ಅಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ರಾಜಣ್ಣ ವಿರುದ್ಧ ಪ್ರತಿಭಟನೆಗೆ ಡಿಸಿಎಂ ಬೆಂಬಲಿಗರು ಮುಂದಾಗಿದ್ರು. ವಿಚಾರ ತಿಳಿದು ಡಿಸಿಎಂ ಬೆಂಬಲಿಗರ ವಿರುದ್ಧ ರಾಜಣ್ಣ ಕೂಗಾಟ ನಡೆಸಿಬಿಟ್ಟಿದ್ದಾರೆ. ತಮ್ಮ ವಿರುದ್ಧ ಧಿಕ್ಕಾರ ಕೂಗಿದ್ರೆ ನಾಲಿಗೆ ಸೀಳುಬಿಡ್ತೀನಿ ಅಂತ ಈ ಸಂದರ್ಭದಲ್ಲಿ ಬೆದರಿಕೆಯನ್ನು ಸಹ ಹಾಕಿದ್ದಾರಂತೆ. ತುಮಕೂರು ಕಾಂಗ್ರೆಸ್ ಕಚೇರಿಯಲ್ಲಿ ರಾಜಣ್ಣನ ರೌದ್ರಾವತಾರ ಪ್ರದರ್ಶನವಾಗಿದೆ. ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗಿದವರ ವಿರುದ್ಧ ರಾಜಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದಲೂ ಈ ಸಂದರ್ಭದಲ್ಲಿ ನಿಂದಿಸಿದ್ದಾರಂತೆ. ಇಲ್ಲ ಸುದ್ದಿ ಬಂದಿಲ್ಲ. ಜೀರೋ ಟ್ರಾಫಿಕ್ ಬಂದ್ ಮೊನ್ನೆ ನನ್ನ ಮೊಮ್ಮಗಳು ಫೇಂಟ್ ಆಗಿ ಬಿದ್ದೋಗ್ಬಿಟ್ಲು ಬಸ್ ಒಂದು ಗಂಟೆ ರೋಡ್ ಅಲ್ಲಿ ನಿಲ್ಸಿ ಎಸ್ ವೀಕ್ಷಕರೇ, ಸದ್ಯ ರಾಜಣ್ಣನ ರೌದ್ರಾವತಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತದೆ ಅನ್ನೋದರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಯೋಗೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಯೋಗೇಶ್, ಲೋಕಸಭೆ ಚುನಾವಣೆಯ ಪೂರ್ವದಲ್ಲಿ ಅಂದ್ರೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಶುರುವಾದಂತಹ ಗೊಂದಲ ತುಮಕೂರು ಕಾಂಗ್ರೆಸ್ ನಲ್ಲಿ ಇನ್ನೂ ಸಹ ಶಮನವಾಗೋ ಹಾಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ರಾಜಣ್ಣನವರ ಈ ಒಂದು ರೌದ್ರಾವತಾರಕ್ಕೆ ಕಾರಣ ಏನಂತೆ, ಏನ್ ಹೇಳ್ತಿದ್ದಾರೆ ಕಾರ್ಯಕರ್ತರು? ಯೋಗೇಶ್ ಶಿವಶಂಕರ್, ಅಂದ್ರೆ ಮೊನ್ನೆ ಕಳೆದ ಎರಡು ದಿನಗಳ ಹಿಂದೆ ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆ ಒಂದು ಪೋಸ್ಟರ್ ಕಾಣಿಸ್ಕೊಂಡಿತ್ತು. ಅದು ಪರಮೇಶ್ವರ ಹಟಾವು ಕಾಂಗ್ರೆಸ್ ಬಚಾವು ಅನ್ನೋ ಒಂದು ಪೋಸ್ಟರ್ ಕಾಣಿಸ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ಕಾಂಗ್ರೆಸ್ ಮುಖಂಡರು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಯಲ್ಲಿ ಏನ್ ರಾಜಣ್ಣ ಅವರ ವಿರುದ್ಧ ಘೋಷಣೆ ಕೂಗ್ಬೇಕು ಅನ್ನೋ ಮಾತುಕತೆ ನಡೆದಿತ್ತು ಅನ್ನೋದು ಈ ಒಂದು ಕೆ ಎನ್ ರಾಜಣ್ಣ ರೌದ್ರಾವತಕ್ಕೆ ಕಾರಣ. ಅದೇ ಈ ಘಟನೆ ಈ ವಿಷಯ ತಿಳಿದಂತ ಕೆ ಎನ್ ರಾಜಣ್ಣ ಅವರು ನೇರವಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದು ಅಲ್ಲಿದ್ದಂತ ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಮುಖಂಡರು ತೀವ್ರವಾಗಿ ತರಾಟೆ ತೆಗೆದುಕೊಳ್ತಾರೆ. ಯಾಕಂದ್ರೆ ಧಿಕ್ಕಾರ ಕೂಗುವಂತರ ನಾಲ್ಗೆ ನಾನೇ ಸೀಳ್ತೀನಿ ಅನ್ನೋ ಒಂದು ಹುಂಕಾರ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ನನ್ನ ವಿರುದ್ಧ ಅನಗತ್ಯವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ರಾಜಣ್ಣ ಅವರ ಒಂದು ಅಭಿಪ್ರಾಯ. ಹಾಗಾಗಿ ಇದಾದ ನಂತರ ನೇರವಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾರೆ. ಪ್ರತಿಭಟನಾ ಸ್ಥಳದಲ್ಲೂ ಕೂಡ ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿಂದ ಫಲಾನುಭವಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಪತ್ರಿಕಾಗೋಷ್ಠಿ ನಡೆದಂತ ಏನು ಕೆ ಎನ್ ರಾಜಣ್ಣ ಅವರು ಈ ತರದ ಬೆಳವಣಿಗೆ ಸರಿಯಲ್ಲ, ಕಾಂಗ್ರೆಸ್ ಅಲ್ಲಿ ಈ ತರದ ಬೆಳವಣಿಗೆ ಸರಿಯಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಶಿವಶಂಕರ್. ಓಕೆ ಯೋಗೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.